ಜಾಯಿನ್ ಯುವರ್ ಹ್ಯಾಂಡ್ ಸ್ನೇಹಕೂಟದಿಂದ ಬಡವರಿಗೆ ದಿನಸಿ ಕಿಟ್ ವಿತರಣೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಟ್ಟೂರು ವಾರ್ಡ್ ನಂಬರ್ 3ರ ಅಂಬಾಭವಾನಿ ದೇವಸ್ಥಾನದ ಸುತ್ತಮುತ್ತಲಿನ ಕೂಲಿ ಕಾರ್ಮಿಕರು, ಅಸಹಾಯಕ ಬಡವರು ಹಾಗೂ ಕೊರೋನಾ ಸಂಕಷ್ಟದಲ್ಲಿರುವವರು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ನೆರವಿಗಾಗಿ ಎದುರು ನೋಡುತ್ತಿರುವ ಈ ಸಂದರ್ಭದಲ್ಲಿ ತಾವೇ ಖುದ್ದಾಗಿ ಹೋಗಿ ನೆರವಿನ ಹಸ್ತ ಚಾಚುತ್ತಿದ್ದಾರೆ ಜಾಯಿನ್ ಯುವರ್ ಹ್ಯಾಂಡ್ ಗ್ರೂಪ್ನ ಸ್ನೇಹಕೂಟದವರು. ಕೊರೋನಾ ಲಾಕ್ಡೌನ್ನಿಂದಾಗಿ ದುಡಿಮೆ ಇಲ್ಲದೆ ಜೀವನ ನಡೆಸಲು ಒಪ್ಪೊತ್ತಿನ ಊಟಕ್ಕೂ ಕಷ್ಟಪಡುತ್ತಿರುವ ಅಂಗವಿಕಲರು, ವೃದ್ಧರು, ಶೋಷಿತ ಮಹಿಳೆಯರು, ವಲಸೆ ಕಾರ್ಮಿಕರು ಮುಂತಾದವರಿಗೆ ನೆರವಾಗಲು ಜಾಯಿನ್ ಯುವರ್ ಹ್ಯಾಂಡ್ ಸಂಸ್ಥೆ ಮುಂದಾಗಿದೆ. ಅಟ್ಟೂರು ವಾರ್ಡ್ನ ಸಂಭ್ರಮ್ ಕಾಲೇಜು ಸುತ್ತಮುತ್ತ ಹಾಗೂ ಅಂಬಾಭವಾನಿ ದೇವಸ್ಥಾನದ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯ ಕೂಲಿ ಕಾರ್ಮಿಕರು, ವಯೋವೃದ್ಧರಿಗೆ ಮಂಗಳವಾರ ಆಹಾರ ಕಿಟ್ ವಿತರಿಸಿ ಮಾತನಾಡಿದ ಜಾಯಿನ್ ಯುವರ್ ಹ್ಯಾಂಡ್ ಸಂಸ್ಥೆಯ ಸದಸ್ಯ ಎಂಪಿ ಕುಪೇಂದ್ರ, ಬಿಎಂಎಸ್ಐಟಿ ಕೊರೋನಾ ದೇಶವ್ಯಾಪಿ ಹರಡಿದ್ದು ಕೂಲಿ ಕಾರ್ಮಿಕರು ಜೀವನ ನಡೆಸಲು ಕಷ್ಟವಾಗಿದೆ. ಅದಕ್ಕಾಗಿ ನಮ್ಮ ಸಮಾನ ಮನಸ್ಕರಾದ ನಾವೆಲ್ಲ ಸೇರಿ ಸಂಸ್ಥೆಯಿಂದ ನಮ್ಮ ಭಾಗದ ಸುತ್ತಮುತ್ತಲಿನ ಮನೆಗಳಿಗೆ ತೆರಳಿ ಅವರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸುವ ಕಾರ್ಯ ಕೈಗೊಂಡಿದ್ದೇವೆ. ಮೊದಮೊದಲಿಗೆ 40-50 ಜನಕ್ಕೆ ದಿನಸಿ ಕಿಟ್ಗಳನ್ನು ವಿತರಿಸಬೇಕೆಂದು ನಿರ್ಧರಿಸಿದ್ದೆವು. ಆದರೆ ಸ್ನೇಹಿತರ ಬಳಗ ಸ್ವೇಚ್ಛೆಯಿಂದ ಸಹಾಯ ಮಾಡಲು ಮುಂದಾಗಿದ್ದರಿಂದಾಗಿ ಈಗ ಪ್ರತಿನಿತ್ಯ ಸರಿಸುಮಾರು 50-60 ಜನರಿಗೆ ಕಿಟ್ಗಳನ್ನು ವಿತರಿಸುತ್ತಿದ್ದೇವೆ. ಇಲ್ಲಿಯವರೆಗೂ 500-600 ಜನರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದ್ದು ಲಾಕ್ಡೌನ್ ಇರುವವರೆಗೂ ಈ ಸೇವಾ ಕಾರ್ಯ ಮುಂದುವರಿಯಲಿದೆ ಎಂದರು. ಇನ್ನೊಬ್ಬ ಸದಸ್ಯ ಪ್ರದೇಶ್ ಮಾತನಾಡಿ, ಲಾಕ್ಡೌನ್ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಅಶಕ್ತರಿಗೆ ಸಹಾಯ ಮಾಡಬೇಕೆಂಬ ಸದುದ್ದೇಶದಿಂದ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಸೇರಿ ಅವಶ್ಯಕತೆ ಇರುವವರಿಗೆ ಗುರುತಿಸಿ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ. ಯಾರೂ ಕೂಡ ಹಸಿವಿನಿಂದ ಬಳಲಬಾರದು ಎಂಬ ಧ್ಯೇಯ ನಮ್ಮದು ಎಂದು ಹೇಳಿದರು. ಸಂಸ್ಥೆಯ ಸದಸ್ಯ ರಘುಯನ್ ಮಾತನಾಡಿ, ಜಾಯಿನ್ ಯುವರ್ ಹ್ಯಾಂಡ್ ಗ್ರೂಪ್ನ ಸ್ನೇಹಕೂಟದವರು ಕೊರೋನಾ ಮಹಾಮಾರಿಯ 2ನೇ ಅಲೆಯಿಂದ ತತ್ತರಿಸಿ ಹೋಗಿರುವ ಹಾಗೂ ವೈದ್ಯಕೀಯ ಸೌಲಭ್ಯದ ಅವಶ್ಯಕತೆ ಇರುವವರಿಗೆ ಔಷಧೋಪಚಾರದ ಜೊತೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಮಹಿಳಾ ಸದಸ್ಯೆ ಹರ್ಷಿತಾ ಜೆಎಸ್ ಮಾತನಾಡಿ, ಈ ನಮ್ಮ ಸ್ನೇಹಕೂಟದವರು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿದವರಲ್ಲ. ರಾಜಕೀಯ ರಹಿತವಾಗಿ ಜನರ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಬೇಕೆಂಬ ಸದುದ್ದೇಶದಿಂದ ನಾವೆಲ್ಲ ಸೇರಿ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಾಯಿನ್ ಯುವರ್ ಹ್ಯಾಂಡ್ ಗ್ರೂಪ್ನ ಸದಸ್ಯರುಗಳಾದ ಎಂಪಿ ಕುಪೇಂದ್ರ, ಬಿಎಂಎಸ್ಐಟಿ ಪ್ರದೀಶ್, ಸತ್ಯೇಂದ್ರ ಶೆಟ್ಟಿ, ರಘುಯನ್, ಮೋಹನ್, ಅಜಯ್, ಶ್ರೀಮತಿ ಕೃಪಾ, ಲೀನಾ ಟಿಆರ್, ಶಮಾ, ಹರ್ಷಿತಾ ಜೆಎಸ್ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಕುಪೇಂದ್ರ, ನಾನು ಪ್ರದೀಶು ಮತ್ತು ಸತ್ಯ ಅವ್ರಿಗೆ ಹೇಳಿದೆ, ಸರ್ ಫಸ್ಟ್ ಕಾಲದಲ್ಲಿದ್ದಾರೆ, ಕೊರೋನಾ ಫಸ್ಟ್ನೇ ಅಲೆ ಬಂದಾಗ ನಾವು ಕಣ್ಣಾರ ನೋಡಿದ್ವು, ನಮ್ಮ ಕೈಯಲ್ಲಿ ಆದಷ್ಟು ಏನಾದರೂ ಒಂದು ಸಹಾಯ ಮಾಡೋಣ ಅಂತ ಹೇಳಿದ್ರು. ಸರ್ ಇದಕ್ಕೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು? ಸರ್ ನಮ್ಮ ಕೈಯಲ್ಲಾಗೋದು ನೀವೊಂದು 10 ಜನಕ್ಕೆ ಕೊಡಿ, ನಾನೊಂದು 10 ಜನಕ್ಕೆ ಕೊಡ್ತೀನಿ, ಅವರೊಂದು 10 ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಹಂಗಿದ್ದಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಂದರೆ ಹೇಳೋಕ್ಕೆ ಆಗಲ್ಲ, ನಮ್ಮ ಅಣ್ಣ ತಮ್ಮದಿರ್ತಾರ, ನಮ್ಮ ಮೋಹನ್ನು, ರಘು, ಅಜಯ್ ಮತ್ತು ನಮ್ಮ ಸತ್ಯ ಫ್ಯಾಮ್ಲಿ, ಪ್ರದೀಶ್ ಫ್ಯಾಮ್ಲಿ ನಾವೆಲ್ಲ ಸೇರಿ ದಾನಿಗಳನ್ನ ಹುಡ್ಕೋಣ ಅಂತ ಹೇಳಿದ್ವು. ದಾನಿಗಳನ್ನ ಹುಡ್ಕೋಣ ಅಂತ ಹೇಳಿದ್ರೆ ಯಾವ ಥರ ಹುಡ್ಕೋಣ ಅಂತ ಹೇಳಿದ್ರು. ಸರ್ ಈ ಥರ ಈ ಥರ ಅಂತ ಒಂದು ಐಡಿಯಾ ಕೊಟ್ಟೆ. ಐಡಿಯಾ ಕೊಟ್ಟಾಗ ಅಂಬಾಭವಾನಿ ದೇವಿ ನಮಗೆ ದಾರಿದೀಪ ತೋರಿಸಿದ್ಲು. ದಾರಿದೀಪ ತೋರಿಸಾಗ ನಾವು ಬರೀ ಕೊಡೋಣ ಅಂತ 30 ಜನಕ್ಕೆ ಕೊಡೋಣ ಅಂದ್ಕೊಂಡ್ವು. 600 ಜನ ದಾಟಿದೆ. 600 ಜನ ದಾಟಿದೆ ಅಂದರೆ ಎಲ್ಲ ಸಹಕಾರನೂ ಮಾಡಿದ್ದಾರೆ. ಇದು ರಾಜಕಾರಣ ಪ್ರೇರೇಪಿತ ಅಲ್ಲ, ನಮ್ಮ ಸಮಾಜ ಸೇವೆ. ಯಾಕಂದರೆ ಆ ಸ್ಥಾನದಿಂದ ನಾವು ಮೇಲೆ ಎದ್ದಿದ್ದು, ಆ ಸ್ಥಾನದಲ್ಲಿ ಏನು ಕಷ್ಟ ಅಂತ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಯಾಕಂದರೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಉದ್ಯೋಗ ಇಲ್ಲ, ಪ್ರತಿಯೊಂದು ಇಲ್ಲ. ಬಡವನು ಏನು ಕೇಳ್ತಾನೆ ಅಂದರೆ ಒಂದೊತ್ತು ಊಟಕ್ಕೆ ಕೇಳ್ತಾನೆ. ನಾವು ಸಾಸಿವೆ ಕಾಳಷ್ಟು ಸಹಾಯ ಮಾಡೋಣ ಅಂತಿದ್ವು. ಸಾಸಿವೆ ಕಾಳಷ್ಟು ಸಹಾಯ ಮಾಡೋಕ್ಕೆ ಪ್ರತಿಯೊಬ್ಬ ದಾನಿಗಳೂ
ಸಹಾಯ ಮಾಡಿದ್ರು. ಆಮೇಲೆ ನಮ್ಮ ಬಿ ಎಂ ಎಸ್ ಕಾಲೇಜು ಪ್ರೊಫೆಸರ್ಗಳು ದಾನ ಮಾಡಿದ್ರು. ಪ್ರತಿಯೊಬ್ಬರು ಗ್ಯಾರೇಜ್ ಮೆಕ್ಯಾನಿಕ್ ಅವರು ಸಹಾಯ ಮಾಡಿದ್ರು, ಹೋಟ್ಲ್ ಅವರು ಸಹಾಯ ಮಾಡಿದ್ರು, ಪ್ರತಿಯೊಬ್ಬರು ಅಂಗಡಿ ಅವರು ಸಹಾಯ ಮಾಡಿದ್ರು, ಸೆಲೂನ್ ಅವರು ಬಾರ್ ಬಾರ್ ಶಾಪ್ ಸೆಲೂನ್ ಅವರು ಸಹಾಯ ಮಾಡಿದ್ರು. ಅಬ್ರಾಡಿಂದ ಬಂತು ಪ್ರತಿಯೊಂದು ಬಂತು. ಆ ಪ್ರತಿಯೊಂದು ಬಂದಾಗ ನಾವು ಯಾಕೆ ಮುಂದುವರಿಬಾರ್ದು, ಪ್ರತಿಯೊಬ್ಬರು ಹೇಳಿದ್ವು ನಾವಿದ್ದೀವಿ ಅಂತ. ನಾವು ಒಂದು ಹೇಳ್ತೀವಿ, ಸಂಧ್ಯಾ ಮೇಡಮ್ ಅಂತ ಒಬ್ರು ಇದ್ದಾರೆ ಪ್ರಜೇಶ್ ಫ್ರೆಂಡು, ಅವರು ಬರೀ ಒಬ್ಬರು ಸಹಾಯ ಮಾಡ್ತಾರೆ ಅನ್ಕೊಂಡ್ರೆ ಅವರು ಸುಮಾರು ಅಂದರೆ ಒಂದು 60 ಜನ ಸೇರಿಸಿ ಎಲ್ಲರ ಕಡೆಯಿಂದ ಹೇಳಿಸಿ ಅವ್ರು ಹಾಕಿದ್ರು. ನಮ್ಮ ಬಿ ಎಮ್ ಎಸ್ ಕಾಲೇಜಲ್ಲೂ ಅಷ್ಟೇ, ನಮ್ಮ ಗಣೇಶ್ ಸರು ಹೇಳಿ 2 ನಿಮಿಷಕ್ಕೆ ಹಣ ಹಾಕಿದ್ರು. ಅಂದರೆ ಇದನ್ನು ಮಿಸ್ ಮಾಡ್ಕೊತಾರೇನೋ ಅಂತ ಅವ್ರು ಅಂದ್ಕೊಂಡಿದ್ರು. ನಾವು ಜಾಯಿನ್ ಯುವರ್ ಹ್ಯಾಂಡ್ ಅಂತ ಒಂದು ಗ್ರೂಪ್ ಮಾಡಿಕೊಂಡ್ವು. ಆ ಗ್ರೂಪಲ್ಲಿ ಒಂದು ದಿವಸಕ್ಕೆ ಏನು ಕೊಡ್ತಾ ಇದ್ದೀವಿ, ಏನು ಸಾಮಾನು ತಗೊತಾ ಇದ್ದೀವಿ, ಎಷ್ಟು ಖರ್ಚಾಗ್ತಾ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ನು ಆ ಗ್ರೂಪಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಮಾಡಿದ್ರೆ ನಾವು ಇದೇ ಥರ ಮುಂದುವರಿತೀವಿ. ಕರೋನಾ 7ನೇ ತಾರೀಕುವರೆಗೂ ಲಾಕ್ಡೌನ್ ಇದೆ, 7ನೇ ತಾರೀಕುವರೆಗೂ ಕೊಡೋಣ ಅಂತ ಮುಂದುವರಿಸ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಜೋಡಿಸಿ ಕೈ ಜೋಡಿಸಿ, ಇದು ನಮ್ಮ ಮನೆಗಲ್ಲ ಕಡುಬಡವರಿಗೆ, ಕಡುಬಡವ್ರದ್ದು ನಾವು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾನ್ಸೆಪ್ಟ್ ಏನಿಲ್ಲ, ಬಡ ಜನರಿಗೆ ನಮ್ಮ ಅವರ ಬಟ್ಟೆ ನೀಗಿಸ್ಬೇಕಷ್ಟೇ ನಮ್ಮ ಕಾನ್ಸೆಪ್ಟ್. ನಾವು ಎಲ್ಲ ಹೋದ ವರ್ಷ ಲಾಕ್ಡೌನ್ ಅಲ್ಲಿ ತುಂಬಾ ಕಷ್ಟಪಟ್ಟು ನಾವೇ ಒಬ್ಬರ ಹತ್ರ ಇಸ್ಕೊಂಡಿದ್ದೀವಿ ರೇಷನ್. ಆ ತರ ಸ್ಟೇಜ್ ಬೇರೆಯವ್ರಿಗೆ ಬರಬಾರ್ದು, ಅವ್ರ ಹಸು ನೀಗಿಸೋ ಕೆಲಸ ನಾವು ಮಾಡ್ಬೇಕು. ಇದು ಸೌಕರ್ಯ ಬಿಲ್ಡಿಂಗ್ ಇರೋರು ಅವ್ರಿಗೆ ಸೇರೋಂಥದ್ದಲ್ಲ, ಬಡವ್ರಿಗೆ ಅವ್ರಿಗೇನು ಕೆಲಸ ಇಲ್ಲ, ಅವ್ರಿಗೆ ಬಟ್ಟೆ ಎಷ್ಟೋ ಜನ ಪಾಪ ಹೇಳ್ಕೊಳಕಾಗ್ದಿರಾ, ಎಷ್ಟೋ ಅವರ್ ಅವರ್ ಬಳಕ ಗಟ್ಲೆ ಕಾಯ್ತಾರೆ, ಅವ್ರ ಕಷ್ಟನೆಲ್ಲ ನೋಡಿ ನಾವು ಕೊಡ್ತಾ ಇರೋದಷ್ಟೇ ಸರ್. ಇದು ಮತ್ತೆ ನಾವೆಲ್ಲ ಯಾರು ಸೌಕರ್ಯ ಅಥವಾ ರಾಜಕೀಯದವರು ಯಾವ್ದು ಬೇರೆ ಅವ್ರಿಗೆ ತಲುಪ್ತಾ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಅದಕ್ಕಿಂತ ಒಂದು ಸೇವೆ ಅಂತ ನಾವು ಹೇಳ್ತೀವಿ. ಇವಾಗ ನೋಡಿ, ನಾವು ಕಿಟ್ಗಳನ್ನೆಲ್ಲ ಕೊಡ್ತಾ ಇದೀವಿ ಬಡವ್ರ ಜನಗೆ. ಹೆಂಗೆ ಕೊಡ್ತಾ ಇದ್ದೀವಿ ಅಂದರೆ, ನಿಜವಾಗ್ಲೂ ಬಡವ್ರು ಇರೋರು ಕೊಡ್ತಾ ಇದ್ದೀವಿ. ಮೊನ್ನೆ ಏನಾಯಿತು, ಒಬ್ಬರಿಗೆ ಹಿಮೋಗ್ಲೋಬಿನ್ ಕಂಟುಗಳು ರಕ್ತದಲ್ಲಿ ವೈಟ್ ಪ್ಲೇಟ್ಲೆಟ್ಸು ಕಮ್ಮಿ ಆಯಿತು ಅವ್ರಿಗೆ, ಅವ್ರ ಹತ್ರ ಪ್ಲೇಟ್ಲೆಟ್ಸ್ ತೊಗೊಳಕ್ಕೆ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಯಿತು. ಅವಾಗ ನಾನು ನಮ್ಮ ಪ್ರದೀಪ್ ಸರ್ ನಮ್ಮ ಮೋಹನಣ್ಣ ನಾವು 3 ಜನ ಹೋಗಿ ರಕ್ತ ದಾನ ಮಾಡಿ ಅವ್ರಿಗೆ ಪ್ಲೇಟ್ಲೆಟ್ಸ್ನ ಕೊಟ್ಟಿದ್ದೀವಿ. ಇದನ್ನು ನಾವು ಮಾಡ್ತಾ ಇದ್ದೀವಿ. ಮುಂದೆ ನಮ್ಗೇನಾದ್ರು ಆಯಿತು ಅಂತಂದರೆ, ಯಾರು ಕೋವಿಡ್ ಬಂದಿರುತ್ತೆ ಅವ್ರಿಗೂ ನಾವು ಸರ್ಕಾರದಿಂದಾಗಲಿ ಅಥವಾ ನಮ್ಮ ಸಂಘದ ಕಡೆಯಿಂದಾಗಲಿ ಏನೇ ಅನುಕೂಲ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಆಮೇಲೆ ನಮ್ಮ ಸತ್ಯೇಂದ್ರಣ್ಣ ಅವರ ಕಾರು ಓಮನಿ ಕಾರ್ ಇದೆ, ಇವತ್ತರೆಗೂ ಒಂದು 20 ಜನ ಪೇಷಂಟ್ಗೆ ಉಚಿತವಾಗಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಟ್ಟು ಪ್ರತಿ ಒಂದು ಪೇಷಂಟ್ನು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಟಿದ್ದಾರೆ. ಏನು ಸಹಾಯ ಬೇಕೋ ಮಾಡಿದ್ದಾರೆ ನಮ್ಮ ಅಣ್ಣವರು. ಅವರು ಮೊನ್ನೆ ಒಂದು ಪ್ರೆಗ್ನೆಂಟ್ ಲೇಡಿ, ಅವರು ಟೈಮ್ ಸರಿಯಾಗಿ ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ಪಾಪ ಅವ್ರಿಗೆ ರೋಡಲ್ಲಿ ಅಥವಾ ಕಾರಲ್ಲಿ ಆಗಬೇಕಿತ್ತು. ನಮ್ಮ ಸತ್ಯೇಂದ್ರಣ್ಣ ಹಿಂಗೆ ಒಂದು ಕರೆ ಬಂದಿದ ತಕ್ಷಣ ಪಟ್ಟಂತ ಹೋಗಿ ಕರ್ಕೊಂಡೋಗಿ ಹಾಸ್ಪಿಟಲ್ ಬಿಟ್ಟು ಕೇವಲ 15 ನಿಮಿಷದಲ್ಲಿ ಅವ್ರಿಗೆ ಮಗು ಆಯಿತು ಸರ್. ನೀವು ಈ ಥರ ಸೇವೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ನಮಗೆ ಪ್ರೇರಣೆ ಏನು ಅಂತಂದರೆ ನೋಡಿ, ಲಾಕ್ಡೌನ್ ಆಗಿದೆ, ನಾವು ಅಂಗಡಿ ಮಾಡ್ಕೊಂಡಿದ್ದೀವಿ, ನಾವು ಅಂಗಡಿ ಮಾಡಿದ್ದೀವಿ, ಇವರು ಅಂಗಡಿ ಮಾಡಿದ್ದಾರೆ, ಅವರು ಅಂಗಡಿ ಮಾಡಿದ್ದಾರೆ. ಲಾಕ್ಡೌನ್ ಆಯಿತು ಅಂತ ನಾವು ಯಾರೂ ಮನೇಲಿ ಕೂತ್ಕೊಂಡಿಲ್ಲ ಸುಮ್ಮನೆ. ನಮ್ಮ ಸತ್ಯೇಂದ್ರಣ್ಣ ಹೇಳಿದ್ರು ನನಗೆ, ನೋಡಪ್ಪ ಹಿಂಗೆ ಮಾಡೋಣ ಅಂದ್ಬಿಟ್ಟು, ಆಯ್ತಣ್ಣ ನನ್ನ ಕೈಯಲ್ಲಾಗಿದ್ದು ಅಂತ ನಾವು ಮಾಡಿದ್ವಿ. ಅದು ಒಂದು ಚಿಕ್ಕದು ಒಂದು 6 ಜನದಿಂದ ಶುರುವಾಗ್ಬಿಟ್ಟು ಇವಾಗ ಒಂದು ಮರ ಥರ ಬೆಳೀತಾ ಇದೆ. ಅದು ಬೆಳೀತಾರಕ್ಕೆ ಕಾರಣ ನಾವು ಅನ್ಯೋನ್ಯವಾಗಿದ್ದೀವಿ, ಪ್ರತಿಯೊಂದು ಕಷ್ಟಪಡ್ತೀವಿ. ಒಂದು ದಿನಸಿ ಕಿಟ್ ಪ್ಯಾಕ್ ಮಾಡೋದಂದ್ರೆ ಅಷ್ಟು ಸಹಾಯ ಸಾಮಾನ್ಯ ಮಾತಲ್ಲ. ಎಷ್ಟು ಕಷ್ಟ ಇರುತ್ತೆ ಅಂದರೆ, ಒಂದು ಮೂಟೆ ತಂದು ಅಕ್ಕಿ ಪ್ಯಾಕ್ ಮಾಡಿ, ಬೇಳೆ ಪ್ಯಾಕ್ ಮಾಡಿ, ತರಕಾರಿ ಎಲ್ಲ ತೊಗೊಂಡು ಎಲ್ಲ ಆಯ್ದು ಇದು ಮಾಡಿಬಿಟ್ಟು ಅಷ್ಟು ಕಷ್ಟನೂ ನಾವು ಪಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಇದೆಲ್ಲ ನಮ್ಮ ಸಂಘದ ಗ್ರೂಪ್ಗಳು, ಸದಸ್ಯರುಗಳು, ಮೇಡಮ್ ಅವರು, ನಮ್ಮ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಓನರ್ ನಮ್ಮ ಸರ್ರು, ಅವರು ಫುಲ್ಲು ಹೆಲ್ಪ್ ಮಾಡಿದ್ದಾರೆ, ಅವರು ಜಾಗ ಕೊಟ್ಟಿದ್ದಾರೆ ನಮಗೆ ಮಾಡೋದಕ್ಕೆ, ಅವ್ರದ್ದು ಸಹಾಯ ಸಹಕಾರ ಎಲ್ಲ ಇದೆ. ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಈ 2ನೇ ಅಲೆ ಕೊರೋನಾದ 2ನೇ ಅಲೆಯಲ್ಲಿ ನಡೆದಿರೋ ಇಶ್ಯೂಸು ಅಂದರೆ, ತುಂಬ ಜನರಿಗೆ ಊಟ
ಕಷ್ಟಪಟ್ಟು ಕಾಣಿಸ್ತಾ ಇರೋದು. ಕೆಲವರು ಮನೆ ಮುಂದೆ ಬಂದು ಸರ್ ಒಂದು ಕೆಲಸ ಕೊಡ್ತೀರಾ, ಕ್ಲೀನಾಗಿ ಮಾಡ್ಕೊಡ್ತೀನಿ, ಮನೆ ಮಕ್ಕಳಿಲ್ಲ, ಮಕ್ಕಳಿದ್ದಾರೆ ಅವ್ರಿಗೆ ಊಟ ಊಟ ಇಲ್ಲ, ಊಟ ಕೊಡ್ತಿಲ್ಲ, ಇದ್ರ ಇದ್ದು ಒಂದು ಇನ್ಸ್ಪಿರೇಷನ್ ಆಗಿದೆ. ನಾವು ಬ್ಯಾಕ್ ನೀವು ಪರ್ಸನಲ್ಲಾಗಿ ಹರ್ಟ್ ಆಗ್ತಾ ಇರೋ ಕೆಲವು ವಿಷಯಗಳು, ಇದರಿಂದ ಒಂದು ಏನಾದರೂ ಒಂದು ಮಾಡಬೇಕು. ನಮಗೂ ಅಟ್ಲೀಸ್ಟ್ ಕಮ್ಮಿ ಕಮ್ಮಿ ಅಂದರೆ ನಮ್ಮ ಊರವ್ರನ್ನಾದರೂ ಕಾಪಾಡಿಕೊಂಡು ಸಂರಕ್ಷಣೆ ಕೊಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ನಾವು ಸ್ಟಾರ್ಟ್ ಮಾಡಿರೋ ನಾಲ್ಕೈದು ಜನ. ಅದಕ್ಕೊಂದು ಬ್ಯಾಕಪ್ ಕೊಟ್ಟಿರೋದು ಪುಷ್ಪೇಂದ್ರ ಅವರು, ಒಳ್ಳೆ ಬ್ಯಾಕಪ್ ಕೊಟ್ಟಿದ್ದಾರೆ. ನಾವು ನಾಲ್ಕೈದು ಜನಗಳು ರಘು, ಸತ್ಯೇಂದ್ರ, ಅಜಯ್, ಆಮೇಲೆ ಮೋಹನ್, ಇವರು ನಾಲ್ಕು ಒಳ್ಳೆ ಒಂದು ಸ್ಟ್ರಾಂಗ್ ಟೀಮ್ ಫಾರ್ಮ್ ಮಾಡಿಸಿತ್ತು. ಇಲ್ಲಿಂದ ನಮ್ಮ ಕಾಂಟ್ರಿಬ್ಯೂಷನ್ ಅನ್ನೋದು ಅಬ್ರಾಡಿಂದ ಬರ್ತಾಯಿತ್ತು, ಕೆನಡಾ, ಆಮೇಲೆ ಇಲ್ಲೇ ಲೋಕಲ್ಸಲ್ಲಿ ತುಂಬ ಕಾಲೇಜಿಂದ ತುಂಬ ಕಡೆಯಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ಸು. ಸ್ಟ್ರೆಂಗ್ತು ಅಂದರೆ ನಾವೇನೋ ಒಂದು 50 ಜನ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆ 50 ಜನ ಅನ್ನೋದ್ರಿಂದ ಇವಾಗ 450, 500, 600 ಆ ಲೈನ್ಗೆ ಹೋಗ್ತಾ ಇದೆ. ಇವಾಗ ನಮ್ಮ ಹ್ಯಾಂಡಿಂದ ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಅಷ್ಟು ಕೆಪಾಸಿಟಿಯಲ್ಲಿ ಈ ಸಂಭ್ರಮ ಮುಂದಕ್ಕೆ ಹೋಗ್ತಾ ಇದೆ. ಜನರು ತುಂಬ ಹೆಲ್ಪ್ಫುಲ್ ಆಗಿ ಮೀನ್ಸ್ ನಮ್ಮ ಜೊತೆ ಕಾಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಊಟ ಇವಾಗ ಕಿಟ್ಟಲ್ಲಿ ನಾವು ರೈಸ್ ಕೊಡ್ತಾ ಇದ್ದೀವಿ, ಆಮೇಲೆ ವೆಜಿಟೇಬಲ್ ಐಟಮು, ಆನಿಯನ್ನು, ಪೊಟೇಟೊ, ಅದ್ರ ಜೊತೆ ಶುಗರ್, ಸಕ್ಕರೆ, ಎಲ್ಲ ಥರ ಗ್ರಾಸರೀಸು. ಆಲ್ಮೋಸ್ಟ್ 700 to 800 ರುಪೀಸ್ ವ್ಯಾಲ್ಯೂಬಲ್ ಆಗಿರೋ ಒಂದು ಕಿಟ್ ಇವಾಗ ಒಂದು ಪ್ರತಿದಿನ ಕೊಡ್ತಾ ಇದ್ದೀವಿ. ಅದು 40 to 45 ಜನ, ಒಂದು 10 kits ಎಕ್ಸ್ಟ್ರಾ ಇರ್ತೀವಿ. ಟೋಕನ್ ಸಿಸ್ಟಮಲ್ಲೇ ಮಾಡ್ತಾ ಇರೋದು ಅಂದರೆ ಮನೆ ನೋಡಿ ಕನ್ಫರ್ಮ್ ಮಾಡಿಕೊಂಡು ಆ ಮನೆಗೆ ಅವ್ರಿಗೆ ಸಿಗ್ಬೇಕು ಅಷ್ಟೊಂದು ಕಷ್ಟ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಹಂಗಿರೋರ್ನ ಅವ್ರನ್ನ ಹಂಗಿರೋರು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕೊಡ್ತಾ ಇರೋದು. ಯಾವ ಥರ ಮ್ಯಾನಿಪ್ಯುಲೇಷನ್ಸ್ ನಮ್ಮ ಹತ್ರ ನಡೀಬಾರದು ಅಂತ ಒಂದು ಉದ್ದೇಶ, ಕ್ಲಿಯರ್ ಕಟ್ ಆಗಿರೋ ಒಂದು ಉದ್ದೇಶ ಇರ್ತದೆ ಇದರಲ್ಲಿ. ಸೊ ಅದು ಇವಾಗ ತನಕ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ. ರಾಜಕೀಯ ಸಹಕಾರ ಏನಿದೆ ಸರ್? ಇದು ಮರ್ತೋಗ್ತದೆ, ಬರೀ ಫ್ರೆಂಡ್ಸ್ ಅಂತ ಒಂದು ಸರ್ಕಲ್, ಫ್ರೆಂಡ್ ಸರ್ಕಲ್. ಯಾವ ತರ ಪೊಲಿಟಿಕ್ಸ್ ಇಲ್ಲ, ಯಾವ ತರ ಪೊಲಿಟಿಕ್ಸ್ ಇದರಲ್ಲೇ ಇನ್ವಾಲ್ವ್ ಆಗಿ ನಾವು ಇವಾಗ ತನಕ ಬಿಟ್ಟಿಲ್ಲ, ಮುಂದಕ್ಕೆ ಬಿಡೋಕೆ ಉದ್ದೇಶ ಇಲ್ಲ. ಇದು ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದು ಆಸೆ. ಈ ಕೊರೋನಾ ಆದ್ಮೇಲೆ ಕೂಡ ಇದನ್ನ ಆದಷ್ಟು ಎಷ್ಟು ಕೆಪಾಸಿಟಿ ನಮ್ಮ ಹತ್ರ ಬರುತ್ತೋ ಅಷ್ಟು ಮುಂದಕ್ಕೆ ಇದನ್ನ ತಗೊಂಡು ಹೋಗಬೇಕು. ನಾವು ಆದಷ್ಟು ಪ್ರಯತ್ನ ಪಡ್ತೀವಿ. ಸೊ ಇದಕ್ಕೆ ನಿಮ್ಮದೊಂದು ಸಹಾಯ ನಮ್ಮ ಜೊತೆ ಇದ್ದರೆ, ಸಹಕಾರ ಸಹಾಯ ನಮ್ಮ ಜೊತೆ ಇದ್ದರೆ ತುಂಬ ಸಂತೋಷ. ನಿಮ್ಮ ಈ ಸ್ನೇಹಕೂಟಕ್ಕೆ ಏನಂತ ಹೆಸರು ಇಟ್ಕೊಂಡಿದ್ದೀರಾ ಸರ್? ಇದನ್ನು ಈ ಸಂರಂಭಕ್ಕೆ ನಾವು ಜಾಯಿನ್ ಯುವರ್ ಹ್ಯಾಂಡ್ ಲೈಕ್ ನಮ್ಮ ಜೊತೆ ನಿಮ್ಮ ಹ್ಯಾಂಡ್ ಜಾಯಿನ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್. ಆಮೇಲೆ ಸಂಭ್ರಮದ ಹೆಸರನ್ನು ಹೀಗೆ ಜಾಯಿನ್ ಯರ್ ಹ್ಯಾಂಡ್ಸ್ ಅಂತ ಇಟ್ಕೊಂಡು ಮುಂದಕ್ಕೆ. ಇದು ಪ್ರೇರಣೆ ಏನು ಸರ್? ಪ್ರೇರಣೆ ದ ಸೇಮ್ ಥಿಂಗ್ ಲೈಕ್ ಕಷ್ಟಪಡೋರು ನಮ್ಮ ಮನೆ ಮುಂದೆ ಬಂದು ಸರ್ ಏನಾದರೂ ಒಂದು ಕೆಲಸ ಕೊಡಿ ಸರ್, ಮನೇಲಿ ಮಕ್ಕಳಿದ್ದಾರೆ, ತುಂಬ ಹೊಟ್ಟೆಸು ಆ ಪ್ರಾಬ್ಲಮ್ ಎಲ್ಲ ಇದೆ, ಕೆಲಸ ಕೊಟ್ಟರೆ ಆ ಹಣದಿಂದ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋ ಅಂತ ಒಂದು ಎರಡು ಮಾತು ಬಂದಾಗ ಅದು ತುಂಬ ಫೀಲ್ ಆಯಿತು. ಹರ್ಟ್ ಆಗಿರೋ ಒಂದು ವಿಷಯ, ಅದನ್ನು ಕವರಪ್ ಮಾಡಬೇಕಂತ ನಮ್ಗೆ ಅನಿಸ್ತು. ಸೊ ಹಂಗೆ ಸೇರ್ಕೊಂಡ್ರೆ ಒಂದು ಕೂಟ, ಆ ಕೂಟಕ್ಕೆ ಜಾಯಿನ್ ಆಫ್ ಹ್ಯಾಂಡ್ಸ್ ಅಂತ ಹೆಸರು ಇಟ್ಕೊಂಡಿದ್ದೆ. ಯಾವ್ಯಾವ ಏರಿಯಾ ಜನಗಳು ಕೊಡ್ತಾ ಇದೆ ಸರ್? ಫಸ್ಟ್ ಆಫ್ ಆಲ್ ನಮ್ಮ ಪ್ರಿಫರೆನ್ಸ್ ಕೊಟ್ಟಿರೋದು ಅಂಬಾಭವಾನಿ ಏರಿಯಾದಲ್ಲೇ, ಅಂಬಾಭವಾನಿ ಟೆಂಪಲ್ ಅಕ್ಕಪಕ್ಕ ಇರೋ ಫುಲ್ ಏರಿಯಾ, ಒಂದು 2 kilometers ಸರೌಂಡಿಂಗ್ ಸರ್ಕಲಲ್ಲಿ ಇರೋ ಫುಲ್ ಏರಿಯಾ ಕವರ್ ಮಾಡೋಣ ಅಂತಿದ್ದೀವಿ. ಅದಾದಮೇಲೆ ಇನ್ನೂ ಸ್ವಲ್ಪ ವೈಡ್ ಆಗಿ ವೀರಸಾಗರ, ಲಕ್ಷ್ಮೀಪುರ ಕ್ರಾಸು, ಆ ಥರ ಮುನೀಶ್ವರ ಲೇಔಟು ಅಂತ ನಮಗೊಂದು 2 kilometers ಸರೌಂಡಿಂಗ್ ಏರಿಯಾ ಎಷ್ಟಿದೆಯೋ ಅಷ್ಟು ಏರಿಯಾ ಕವರ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಹೇಳಿ, ಯಾವತ್ತು ಏನು ಕಿಟ್ ಯಾರು ಕೊಟ್ಟರು? ಏನು ರೇಷನ್ ಕೊಡ್ತಾ ಇದ್ದಾರೆ ಬಡ ಜನಕ್ಕೆಲ್ಲ. ಯಾರು ಕೊಡ್ತಾ ಇದ್ದಾರೆ? ನೀವು ಏನ್ ಕೆಲಸ ಮಾಡೋದಮ್ಮ? ಇವಾಗ ಕೆಲಸ ಇದೇನಾ ಇಲ್ವ? ನಿಮ್ಗೆ ಯಾರು ಬಂದು ಹೇಳಿದ್ರು ಇಲ್ಲಿ ಕಿಟ್ ಕೊಟ್ಟು? ಮೇಡಮ್ ಬಂದಿಲ್ಲ.
ಮೇಡಮ್ ಹೆಸರೇನು ಮನೆಗೆ ಬಂದಿದ್ರಮ್ಮ ಮನೆಗೆ ಹೋಗಿ ಪ್ರತಿಯೊಂದು ಮನೆ ಹೆಸರೇನು ಮೇಡಮ್ ನನ್ನ ಹೆಸರು ಕೃಪಾ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.